ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಮತ್ತು ಇದನ್ನು ತಡೆಗಟ್ಟಲು ಕೈ ತೊಳೆದುಕೊಳ್ಳುವುದು ಮತ್ತು ಮುಖ ಮುಟ್ಟಿಕೊಳ್ಳದಿರುವುದು ಅತ್ಯುತ್ತಮ ವಿಧಾನಗಳು ಎಂದು ನಿಮಗೆ ತಿಳಿದಿದೆ ಇವೆರಡನ್ನೂ ಮಾಡುವುದು ತುಂಬಾ ಮುಖ್ಯ ಯಾರಾದರೂ ಕೆಮ್ಮಿದಾಗ ಅಥವಾ ಸೀನಿದಾಗ ಮತ್ತು ಅವರಿಗೆ ವೈರಸ್ ತಗಲಿದ್ದರೆ ಈ ವೈರಾಣುಗಳು ಅವರ ಬಾಯಿಯಿಂದ ಹೊರಬಿದ್ದು ಗಾಳಿಯಲ್ಲಿ ಸೇರುತ್ತದೆ ಮತ್ತು ನೀವು ವೈರಾಣು ಇರುವ ಆ ಗಾಳಿಯನ್ನು ಉಸಿರಾಡಿದರೆ ಇದರಿಂದ ನಿಮಗೆ ಕಾಯಿಲೆ ಬರಬಹುದು ಯಾರಾದರೂ ಕೆಮ್ಮುವುದು ಅಥವಾ ಸೀನುವುದನ್ನು ನೀವು ನೋಡಿದರೆ ಅವರಿಂದ ದೂರ ಇರಿ ಆದರೆ ಯಾರು ಯಾವಾಗ ಕೆಮ್ಮುತ್ತಾರೆ ಅಥವಾ ಸೀನುತ್ತಾರೆ ಎಂದು ಊಹಿಸಲು ನಿಮಗೆ ಸಾಧ್ಯವಿಲ್ಲ ಆದ್ದರಿಂದ ವೈರಸ್ ಬರದಂತೆ ತಡೆಯಲು ಉತ್ತಮ ಉಪಾಯವೆಂದರೆ ಆದಷ್ಟು ಇತರ ಜನರಿಂದ ದೂರ ಇರುವುದು ನೀವು ತರಕಾರಿಗಳನ್ನು ತರಲು ಔಷಧಿ ಖರೀದಿಸಲು ಅಥವಾ ರೇಷನ್ ಅಂಗಡಿಗೆ ಹೋಗಬೇಕಾದಾಗ ಇದು ಕಷ್ಟವಾಗಬಹುದು ಆದರೆ ಜನರಿಂದ ಸಾಧ್ಯವಾದಷ್ಟು ದೂರವನ್ನು ಕಾಪಾಡಿಕೊಳ್ಳಲು ನೀವು ನಿಮ್ಮ ಶತ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ನೀವು ಯಾರೇ ಒಬ್ಬರಿಂದ ಮೂರು ಹೆಜ್ಜೆಗಿಂತ ಕಡಿಮೆ ದೂರದಲ್ಲಿದ್ದರೆ ಅಥವಾ ಕೈ ಚಾಚಿದಾಗ ಅವರನ್ನು ಮುಟ್ಟುವಂತಿದ್ದರೆ ಅವರಿಗೆ ತುಂಬಾ ಹತ್ತಿರದಲ್ಲಿದ್ದೀರಿ ಎಂದು ಅರ್ಥ ತರಕಾರಿ ಅಥವಾ ಔಷಧಿ ಅಂಗಡಿಯಲ್ಲಿ ಸರದಿಯಲ್ಲಿ ಹೋಗುವುದು ಮತ್ತು ಮಾರಾಟಗಾರನ ಸುತ್ತಲೂ ಜನಸಂದಣಿ ಮಾಡದೇ ಇರುವುದು ಒಳ್ಳೆಯದು ಸರದಿಯಲ್ಲಿ ಮತ್ತು ಮಾರಾಟಗಾರರ ಸುತ್ತಲೂ ಗುಂಪು ಗದ್ದಲ ಮಾಡಬೇಡಿ ನಿಮ್ಮ ಹಿಂದೆ ಬರುವ ವ್ಯಕ್ತಿಗೆ ಅವರ ಸರದಿಯಲ್ಲಿ ಕಾಯುವಂತೆ ಹೇಳಿ ಮತ್ತು ಯಾಕೆ ಹಾಗೆ ಮಾಡಬೇಕು ಎಂದು ಅವರಿಗೆ ವಿವರಿಸಿ ವೈರಸ್ ಹರಡುವ ಅಪಾಯಕ್ಕೆ ಗುರಿಯಾಗುವ ಬದಲು ಹೀಗೆ ಮಾಡುವುದು ಒಳ್ಳೆಯದು ಅಥವಾ ಹೆಚ್ಚಿನ ಸಮಯ ಕಾಯುವುದೇ ಒಳ್ಳೆಯದು ನಿಮ್ಮ ಸಂಬಂಧಿ ಅಥವಾ ನಿಮ್ಮ ಸ್ನೇಹಿತನನ್ನು ಹೊರಗೆ ನೋಡಿದರೆ ನೀವು ಅವರೊಂದಿಗೆ ಮಾತನಾಡಬಹುದು ಆದರೆ ನಿಮಗೆ ಪರಿಚಿತ ಇರುವ ಜನರ ನಡುವೆಯೂ ನೀವು ಒಂದು ಮೀಟರ್ ಅಂತರ ಇಟ್ಟುಕೊಳ್ಳುವುದು ಅತಿ ಅಗತ್ಯ ವೈರಸ್ ಯಾರಲ್ಲಿದೆ ಎಂದು ನಿಮಗೆ ತಿಳಿದಿಲ್ಲವಾದ್ದರಿಂದ ಅವರನ್ನು ತಬ್ಬಿಕೊಳ್ಳಬೇಡಿ ಅಥವಾ ಹಸ್ತಲಾಘವ ಮಾಡಬೇಡಿ ಬದಲಾಗಿ ನಮಸ್ಕಾರ ಅಥವಾ ಸಲಾಂ ಎಂದು ಹೇಳಿ ಧಾರ್ಮಿಕ ಆಚರಣೆಗಳು ಮತ್ತು ಕೌಟುಂಬಿಕ ಕಾರ್ಯಕ್ರಮ ಹಬ್ಬ ಬಹಳ ಮುಖ್ಯ ಆದರೆ ಈ ಸಮಯದಲ್ಲಿ ಅಂತಹ ಜನದಟ್ಟಣೆ ಇರುವ ಸ್ಥಳಗಳಿಗೆ ಹೋಗದೇ ಇರುವುದು ಉತ್ತಮ ಏಕೆಂದರೆ ಕೇವಲ ಒಬ್ಬ ವ್ಯಕ್ತಿ ವೈರಸ್ ಅನ್ನು ಹೊಂದಿದ್ದರೂ ಇಡೀ ಜನಸಮೂಹಕ್ಕೆ ವೈರಸ್ ಹರಡುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತದೆ ಮನೆಯ ಹೊರಗೆ ಹೆಚ್ಚು ಸಮಯ ಕಳೆಯದಿರಲು ಪ್ರಯತ್ನಿಸಿ ನೀವು ಹೊರಗಿದ್ದರೆ ನೀವು ಮುಟ್ಟಬೇಕಿಲ್ಲದ ವಸ್ತುಗಳನ್ನು ಮುಟ್ಟಬೇಡಿ ದಿನಸಿ ವಸ್ತುಗಳನ್ನು ಖರೀದಿಸುವುದು ಅಥವಾ ತುರ್ತು ಸ್ಥಿತಿಗಾಗಿ ಆಸ್ಪತ್ರೆ ಭೇಟಿ ನೀಡುವುದು ಮುಂತಾದವುಗಳು ಇದ್ದಾಗ ಮಾತ್ರವೇ ಹೊರಗೆ ಹೋಗಿ ಸಾಧ್ಯವಾದರೆ ಮನೆಗೆ ಬರುವ ಮೊದಲೇ ನಿಮ್ಮ ಕೈಗಳನ್ನು ತೊಳೆಯಿರಿ ಅಥವಾ ಮನೆಗೆ ಬಂದ ಕೂಡಲೇ ಯಾರನ್ನಾದರೂ ಅಥವಾ ಇನ್ಯಾವುದನ್ನು ಮುಟ್ಟುವ ಮೊದಲು ಕೈ ತೊಳೆಯಿರಿ ಮತ್ತು ನಿಮ್ಮ ಬಟ್ಟೆಗಳನ್ನು ಬದಲಾಯಿಸಿ ಪ್ರತಿದಿನ ಸ್ನಾನ ಮಾಡಿ ಮತ್ತು ನಿಮ್ಮ ದೇಹವನ್ನು ಶುಚಿ ಮಾಡಿಕೊಳ್ಳಲು ಸೋಪ್ ಬಳಸಿ